ಉದಯ ಟಿವಿಯಲ್ಲಿ ಒಂದು ರಂಗೋಲಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಪಾತ್ರ ಬರುತ್ತೆ ಒಂದು ಅರ್ಧ ಹೆಂಗಸಿನ ಪಾತ್ರ ನಾನೇ ಬರೆದಿದ್ದು ಒಂದು ಉಸಿರು ಅಂತ ಒಂದು ಬುಕ್ ಇತ್ತು ಅದನ್ನು ಒಂದು ಸ್ವಲ್ಪ ಸಿನಿಮೀಕರಣ ಮಾಡಿ ಕತೆ ಹೇಳಿದೆ ಇಷ್ಟ ಆಯಿತು ಅದು ಬಾನಾಡಿ ಕ್ಯಾಮ್ರಾ ಐಡಿಯಾ ಇಲ್ಲ ಟೆಕ್ನಿಕಲ್ ಆಗಿ ಐಡಿಯಾ ಡೈರೆಕ್ಟರ್ಗೆ ಇರಬೇಕು ಕ್ಯಾಮ್ರಾ ಇಲ್ಲಿಡಿ ಅಂತ ಹೇಳೋಕ್ಕೆ ಗೊತ್ತಿರಬೇಕು ಇಲ್ಲೋ ಕ್ಯಾಮ್ರಾಮನ್ ಇಟ್ಟಿದ್ರ ಪಿಕ್ಚರ್ ಆಗುತ್ತೆ ತಾನೇ ಕ್ಯಾಮ್ರಾಮನ್ ಅವರ ಹತ್ರ ನನಗೆ ಗೊತ್ತಿಲ್ಲ ಅಂತ ನಾನು ತೋರಿಸ್ಕೊಂಡೇ ಇಲ್ಲ ಗೊತ್ತಿರೋ ಥರನೇ ಮುಹೂರ್ತ ದಿನ ಎಲ್ಲ ಗೊತ್ತಿರೋ ಥರನೇ ಇಡೀ ಶಾಟು ಹತ್ತನೇ ಶಾಟ್ ತೆಗೆದೆ ಅವನು ಕ್ಯಾಮ್ರಾಮನ್ ಸರ್ವಿಸ್ ಅನುಭವರ ಕ್ಯಾಮ್ರಾಮನ್ ಏನು ಹೇಳಲಿಲ್ಲ ಅಲ್ಲಿಗೆ ದೇವರ ಅನುಗ್ರಹ ಇಲ್ಲೂ ಇದೆ ಈ ಸಿನಿಮಾನೂ ಮುಗಿದ ಮೇಲೆ ಮತ್ತೆ ಕಂಗಾಲಾದೆ ಮತ್ತೆ ನಿರುದ್ಯೋಗಿ ಈ ಸಿನಿಮಾ ಆದಮೇಲೆ ನಾನೇ ಒಬ್ಬ ಅಸ್ಟ್ರಲೈಸರ್ ಹೋದೆ ಉದಯ ಟಿವಿಯಲ್ಲಿ ಒಂದು ರಂಗೋಲಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಪಾತ್ರ ಬರುತ್ತೆ ಒಂದು ಅರ್ಧ ಹೆಂಗಸಿನ ಪಾತ್ರ ನೋಡಿದ್ದೀರ ನೀವು ಅದನ್ನು ಆ ಪಾತ್ರ 2005 ಸಿಕ್ಬಿಡುತ್ತೆ ನಮ್ಮ ಮ್ಯಾನೇಜರ್ ಯಾರೋ ಪರಿಚಯದ್ರ ಮೂಲಕ ಕರೆ ಬರುತ್ತೆ ಹೋಗಿ ನಿರ್ದೇಶಕರನ್ನು ಮೀಟ್ ಮಾಡ್ತೀನಿ ಈ ಥರ ಇವರೇ ಅರ್ಧ ಹೆಂಗಿಸ್ತಾರ ಹೆಂಗೆ ಹೆಂಗೆ ನಾನು ಹೇಗಪ್ಪ ಇದು ನಿಭಾಯಿಸೋದು ತೀರಾ ವ್ಯತ್ಯಾಸ ಆದರೆ ನೋಡೋರಿಗೆ ಕಿರಿಕಿರಿ ಆಗುತ್ತೆ ತುಂಬ ಮೈಕೆ ನುಳಿದ್ರೆ ಅಥವಾ ಅಂಡರ್ ಪ್ಲೇ ಮಾಡಿದ್ರೆ ಕಷ್ಟ ಅಂದಾಗ ನೋಡಿ ತಲೆಗೆಸ್ಕೋಬೇಡಿ ನೋಡಿ ತಮಿಳಲ್ಲಿ ಒಬ್ಬರು ಮಾಡಿದ್ದಾರೆ ಅಂತ ಲ್ಯಾಪ್ಟಾಪಲ್ಲಿ ಹಾಕಿ ತೋರಿಸಿದ್ರು ಅವ್ರು ಮೀಸೆನೇ ಬಿಟ್ಕೊಂಡಿದ್ರು ನನ್ನ ಮೀಸೆನೇ ಇಲ್ಲ ಅಯ್ಯೋ ಇಷ್ಟೇ ಸಾಕಲ್ಲ ಮಾಡ್ತೀನಿ ಸರ್ ಅಂದೆ ದಿನಕ್ಕೆ 900 ರೂಪಾಯಿ ಪೇಮೆಂಟು 50 ರೂಪಾಯಿ ಈ ಥರ ಪರ್ ಡೇ ಪೆಟ್ರೋಲ್ ಚಾರ್ಜ್ ಈ ಥರ ಒಂದು ಅಂದ್ರೆ ಒಂದು 2-ವೀಲರ್ ಇತ್ತು ಸೀರಿಯಲ್ ಸ್ಟಾರ್ಟ್ ಆಯಿತು ತಿಂಗಳಿಗೆ 10-12 ದಿನ ಅಂದರೆ ತಿಂಗಳಿಗೆ ಒಂದು 10,000 ರೂಪಾಯಿ ಅದರಲ್ಲೇ ಬರೋಂಗೆ ಆಗೋಗ್ಬಿಡ್ತು ಪ್ರಾಬ್ಲಮೇ ಸಾಲ್ವ್ ಆಗಿತ್ತು ನನಗೆ ಏಕೆಂದ್ರೆ ಮನೆ ಲೀಸ್ಗೆ ಹಾಕ್ಸ್ಕೊಂಡಿದ್ದಲ್ಲ ಅವಾಗೆಲ್ಲ ಊಟಕ್ಕೆ ನಮ್ಗೆ 10,000 ಸಾಕಾಗ್ತಿತ್ತು ಒಂದು 6.5 ವರ್ಷ ಉದಯ ಟಿವಿ ಆ ಪಾತ್ರದಲ್ಲಿ ವಿರಾಜಮಾನರಾಗಿ ರಾರಾಜಿಸ್ಬಿಟ್ವಿ ಸಂಕ್ರಾಂತಿಗಿಂತ ಹೆಸರು ಬಂದ್ಬಿಡ್ತು ಅದು ಹೆಂಗ್ರಿ ಆ ಪಾತ್ರ ಮಾಡ್ತೀರಾ ಅಕ್ಕ ಚೆನ್ನಾಗಿದ್ದೀರೇ ಅಂತ ನೋಲಿತೀರಾ ಚೆನ್ನಾಗಿ ನೀವು ಅಕ್ಕನ ಮಕ್ಕಳ ಜೊತೆ ತಮಾಷೆ ಕಾಮಿಡಿ ಅರೆ ಇನ್ನೊಂದೇನೋ ಓಪನ್ ಆಗ್ಬಿಡ್ತಲ್ಲಪ್ಪ ಯಾವಾಗ ರಂಗೋಲಿ ಫೇಮಸ್ ಆಯಿತು ನಗೆಲೋಕ ಅಂತ ಟೀಮ್ ಹೇಳಿದ್ನಲ್ಲ ಅಲ್ಲಲ್ಲೇ ಮಾಡ್ತಿದ್ವಿ ಜಾಸ್ತಿ ಫೇಮಸ್ ಆಗ್ಬಿಡ್ತು ಏ ರಂಗೋಲಿ ಧಾರಾವಾಹಿ ಮಾಡ್ತಾರಲ್ಲ ಅವ್ರನ್ನ ಕರೆಯೋಣ ರಂಗೋಲಿ ಧಾರಾವಾಹಿ ಮಾಡ್ತಾರಲ್ಲ ಅವ್ರನ್ನ ಕರೆಯೋಣ ಅಂಥೇಳಿ ಅವಾಗ ರಾಜ್ಯೋತ್ಸವ ಗಣಪತಿ ಉತ್ಸವಗಳು ರಾಜ್ಯೋತ್ಸವಗಳು ನನಗೊಂದು ಕಡೆ ಧಾರಾವಾಹಿಲಿ ದುಡ್ಡು ಒಂದು ಕಡೆ ಸ್ಟೇಜ್ ಮೇಲೆ ದುಡ್ಡು ತಿಂಗಳಿಗೆ 28 ದಿನ ಬಿಸಿ ಏನಪ್ಪ ಮಾಡೋದು ಅಂತ ಬಂದವನು ಜೊತೆ ಅಕ್ಕ ಪಕ್ಕಪಕ್ಕದಲ್ಲೇ ಸಿನಿಮಾಗಳು ಒಂದೊಂದೇ ಅಲ್ಲಲ್ಲೇ ಸಿನಿಮಾಗಳು ಯಾವಾಗ ರಂಗೋಲಿ ಫೇಮಸ್ ಆಯಿತು ಬೇರೆ ಬೇರೆ ಸೀರಿಯಲ್ಗಳು ಸಿಗೋಕ್ಕೆ ಶುರುವಾಯಿತು ಅವಾಗ ಈ ಟಿವಿ ಇದು ಸುವರ್ಣ ಬಂತು ಸುವರ್ಣ ಆವಾಗ ಒಂದೊಂದಾಗಿ ಚಾನಲ್ಗೆ ಬರೋಕ್ಕೆ ಶುರುವಾದವು ಜೀ ಬಂತು ಜೀನಲ್ಲಿ ಕಾಮಿಡಿ ಕಿಲಾಡಿಗಳು ಈ ಸಂಕ್ರಾಂತಿ ಕ್ಲಿಕ್ ಆದ ತಕ್ಷಣ ಸ್ಟ್ಯಾಂಡಪ್ ಕಾಮಿಡಿ ರೂಢಿಯಾಗಿತ್ತು ಅಂದಲ್ಲ ಕಾಮಿಡಿ ಕಿಲಾಡಿ ಯೂಸ್ ಆಯಿತು 2 ವರ್ಷ ಕಾಮಿಡಿ ಕಿಲಾಡಿ ಸೂಪರ್ ಹಿಟ್ ನಾಗರಾಜ್ ಕೋಟೆ ಚೆನ್ನಾಗಿ ಮಾತಾಡ್ತಾರೆ ತುಂಬ ಅರ್ಥಗರ್ಭಿತವಾಗಿ ಮಾತಾಡ್ತಾರೆ ಒಳ್ಳೆ ಪೇಮೆಂಟ್ ಅದಾದಮೇಲೆ ಸುವರ್ಣ ಸ್ಟಾರ್ಟ್ ಆಯಿತು ಅದರಲ್ಲಿ ಅತ್ತೆ ಸೊಸೆ ಅಂತ ಒಂದು ಸೀರಿಯಲ್ಲು ನಾನೇ ಮಾವ ಅದು ಮೇಜರ್ ರೋಲು ಅದೊಂದು 1-2 ವರ್ಷ ಆಯಿತು ಆಮೇಲೆ ಈ ಟಿವಿ ಬಂತು ಈ ಟಿವಿ ಬರೀ ನ್ಯೂಸ್ ಇತ್ತು ಅವರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಸ್ಟಾರ್ಟ್ ಮಾಡಿದ್ರು ಬಾಂಧವ್ಯ ಅಂತ ಒಂದು ಸೀರಿಯಲ್ಲು ಹೀರೋಯಿನ್ ಅಣ್ಣ ಅಲ್ಲೂ ಮೇಜರ್ ರೋಲು ಇದು ಯಾಕೆ ಹೇಳ್ತೀನಿ ಅಂದರೆ ತುಂಬ ಸೀರಿಯಲ್ಗಳಿಲ್ಲ ನನ್ನ ಹಿಸ್ಟ್ರಿಲಿ ಕಡಿಮೆ ಸೀರಿಯಲ್ಲು ಬಟ್ ಮಾಡಿದ್ದೆಲ್ಲ ಮೇಜರ್ ರೋಲು ಈಗ ನಮ್ಮಲ್ಲಿ ನೋಡಿ ಸಣ್ಣ ಸಣ್ಣ ಪಾತ್ರ ನೀವು 300 ಸೀರಿಯಲ್ ಮಾಡಿದ್ರು ಒಂದೇ ಮೇಜರ್ ಪಾತ್ರ 10 ಸೀರಿಯಲ್ ಮಾಡ್ರಿ ಸರ್ ಆ ಒಂದು ಇದರಲ್ಲಿ ನನಗೆ ತುಂಬ ಹೆಸರು ಬಂತು ಬಾಂಧವಿ ತುಂಬ ಬ್ಯುಸಿ ಆಯಿತು ದುಡ್ಡು ಬಂತು ಒಂದಿಷ್ಟು ಸಂಸಾರ ಸುಭದ್ರ ಸ್ಥಿತಿಗೆ ಬಂತು ಎಲ್ಲೋ ಮುಳುಗಬೇಕಾಗಿದ್ದ ಹಡಗಿಗೆ ಚೈತನ್ಯ ಬಂದಂಗೆ ಆಗಿಬಿಡ್ತು ಇಂಜಿನ್ ರಿಪೇರಿ ಹಡಗಿನ ಇಂಜಿನ್ ರಿಪೇರಿ ಆದಂಗೆ ಆಗೋಗ್ಬಿಡ್ತು ಸಲೀಸಾಗಿ ಹೋಗೋಕ್ಕೆ ಶುರುವಾಯಿತು ಅದಾದ ಮೇಲೆ 2011 ವರೆಗೂ 12 ವರೆಗೂ ಬಂತು ಯಾವುದೋ ರಂಗೋಲಿ 6.5 ವರ್ಷ 2005 ಶುರುವಾಯಿತು 11-12 ವರೆಗೂ ನಿಶ್ಚಿಂತೆ ಅದರಲ್ಲೂ ಹಂಗೆ ಎವ್ರಿ ಡೇ ನಮ್ಮ ಸೀನ್ ಇದ್ದೇ ಇರ್ತಾ ಇತ್ತು
ಮೇನ್ ಹೀರೋಯಿನ್ ನಮ್ಮ ಮಾವ ಅಲ್ವಾ, ಈಗ ಸಿರಿ ಬಂದಿದಾರಲ್ಲ ಬಿಗ್ ಬಾಸ್ ಅಲ್ಲಿ, ಅವಳು ಅಕ್ಕನ ಮಗಳ ಪಾತ್ರ, ಅವಳು ಅಕ್ಕನ ಪಾತ್ರ, ಇನ್ನೊಂದು ಮೂರು ಜನ ಹೆಣ್ಮಕ್ಳು, ಅಕ್ಕ ಜೈಬಾಲು ಅಂತೇಳಿ ಒಳ್ಳೆ ಟೀಮು. ಅದು ಚೆನ್ನೈ ಪ್ರೊಡಕ್ಷನ್ ಆದರೂ ಕೂಡ ಎಲ್ಲ ಕನ್ನಡದವರೇ ಇದ್ರು ಕೆಲಸದವರು. ಒಳ್ಳೆ ಟೀಮು, ಒಳ್ಳೆ ಹೆಸರು, ಒಳ್ಳೆ ದುಡ್ಡು, ಒಂಥರ ಇಡೀ ಸಮಾಧಾನ. ಚಾನಲ್ಸ್ ಇದ್ರು ಅತಿ ಹೆಚ್ಚು ವೀಕ್ಷಣೆ ಇದ್ದಿದ್ದು ಉದಯ ಟಿ ವಿ ಮತ್ತು ಸೀರಿಯಲ್ಗೆ. ಹೌದು 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 ಹೌದು. ಆಮೇಲೆ ನೋಡಿ ಇನ್ನೊಂದು ಕೋಯಿನ್ ಸೈಡ್ ಅನ್ನಂಗೆ ದೇವ್ರ ಅನುಗ್ರಹ ಹೇಳ್ತೀನಿ. ಈ ನಾವು ಕ್ಲಿಕ್ ಆಗಿದ್ದ ಸೀರಿಯಲ್ಗಳೆಲ್ಲ ಶುಭ ಸಂಕೇತಕ್ಕೆ, ಹಬ್ಬಕ್ಕೆ, ದೇವರಿಗೆ ರಿಲೇಟೆಡ್ ಆದಂಥ ಟೈಟ್ಲ್ಗಳೇ. ಫಸ್ಟು ಟೆಲಿಫಿಲಮ್ ಯಾವುದು? ಶುಭ ಸಂಕ್ರಾಂತಿ. ಓಪನಿಂಗ್ ಕರೆಕ್ಟಾಗಿದೆಯಾ? ಶುಭ ಅಂತ ವರ್ಡ್ ಇದೆಯಾ? ಎರಡನೇದು ಫೇಮಸ್ ಆಗಿದ್ದು ಸಂಕ್ರಾಂತಿ. ಮತ್ತೆ ಜೀವನ ಕೊಟ್ಟಿದ್ದು ರಂಗೋಲಿ. ರಂಗೋಲಿ ಏನು? ಅದು ಅದೇ ಹಬ್ಬದ್ದೇ. ಮತ್ತೆ ಒಂದಿಷ್ಟು ದಿನ ಆದಮೇಲೆ ರೀಲೈಫ್ ಕೊಟ್ಟಿದ್ದು ಇವ್ರು, ಇನ್ನೂ ತುಂಬ ಅದ್ಭುತವಾದ ನಟರು ಅಂತ ರೀಲೈಫ್ ಕೊಟ್ಟಿದ್ದು ಯಾವುದು? ಕೆಂಡ ಸಂಪಿಗೆ. ಅದು ಹೂವೆ ತಾನೆ. ಈ ಕೋಯಿನ್ ಸೈಡ್ಗಳು ಹೆಂಗಿದಾವ ನೋಡಿ. ಒಂದ್ಸರಿ ಯೋಚನೆ ಮಾಡಿದಾಗ ಏನಪ್ಪ, ಎಲ್ಲ ನಾವೇನು ಪ್ಲ್ಯಾನ್ ಮಾಡಿರಲ್ಲ, ಅದಾಗೆ ಸಿಂಕ್ ಆಗಬೇಕು. ಈ ಥರದ್ದು 2011 ಅಷ್ಟೊತ್ತಿಗೆ ಡೌಟ್ ಆಯ್ತು ನನಗೆ. ಇದಾದಮೇಲೆ ಸೀರಿಯಲ್ಗಳು ಸಿಗೋದು ಲೇಟ್ ಆಗುತ್ತೋ ಏನಾಗುತ್ತೋ ನೋಡಿ. ಆವಾಗ ಕೆಲಸ ನಿರಂತರ ಮಾಡ್ತಿದ್ವಿ, ದುಡ್ಡು ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ, ಸಂಸಾರ ನಡೀಬೇಕು. ಏನೋ ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ರೆ ಪ್ರೋಗ್ರಾಮ್ ದುಡ್ಡು ಉಳಿತಾ ಇತ್ತು. ಒಂಚೂರು ಟೂ ವೀಲರಿಂದ ಫೋರ್ ವೀಲರಿಗೆ ಬರೋದಕ್ಕೆ ಅನುಕೂಲ. 11 ಹೊತ್ತಿಗೆ ನಂಗೆ ಡೌಟ್ ಆಯಿತು, ಹೆಂಗಾರಾಗಲಿ ಸೇಫ್ಟಿ ಸೈಡ್ಗೆ ಅಂತೇಳಿ. ಸ್ಕೂಲಲ್ಲಿ ನಾನು ಶಾಲಿನಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ಕೆಲವು ಬೇಸಿಗೆ ಶಿಬಿರಗಳಿಗೆ ನಾನು ಕ್ಲಾಸ್ ತಗತ್ತಿದ್ದೆ. ನವರಸ ಹೇಳ್ಕೊಡೋದು, ಆ್ಯಕ್ಟಿಂಗ್ ಹೇಳ್ಕೊಡೋದು, ಡ್ರಾಮಾ ಹೇಳ್ಕೊಡೋದು. ನನಗೆ ಒಂದು ಆಸೆ ಇತ್ತು, ಚಂದ್ರಾಯಪಟ್ಟಣದಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಮಾಡುವ ಅಂತ. ಚಂದ್ರಾಪಟ್ಟಣದಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಮಾಡೋಣ ಅಂತೊಂದು ಆಸೆ ಇದ್ದಿದ್ದು. ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದುಬಿಟ್ವಿ, ಏನು ಮಾಡೋಕ್ಕಾಗಲಿಲ್ಲ. ಅದು ಮತ್ತೆ ಓಪನ್ ಆಯಿತು ಫೈಲು, ಯಾಕೆ ಬೆಂಗಳೂರಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ಮಾಡಬಾರ್ದು ಅಂತ. 2011 ಬಣ್ಣ ಅಭಿನಯ ಶಾಲೆ ಅಂತ ಒಂದು ಪ್ರಾರಂಭ ಮಾಡಿ ಗಿರಿನಗರ. ಈಗಲೂ ಇದೆ. ಅಂಬರೀಷ್ ಅವರು ಉದ್ಘಾಟನೆ ಮಾಡಿದ್ದು. ಮಾಡಿದವಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ರಂಗೋಲಿ ಮುಗಿದೋಯ್ತಾ? ಮುಗಿದೋದ್ಮೇಲೆ ಮತ್ತೆ ಏನು ಅವಕಾಶಗಳು ಬರಲಿಲ್ಲ ನನಗೆ. ರಂಗೋಲಿ ಆದಮೇಲೆ ನಾನು ಈ ಕಡೆ ಬಣ್ಣ ಅಭಿನಯ ಶಾಲೆ ಕಡೆ ಬ್ಯುಸಿ ಆಗ್ಬಿಟ್ಟೆ. ನಾನು ಆಗಲೇ ಏನು ಹೇಳಿದೆ ನಿಮಗೆ, ಎಲ್ಲೋ ಕಲ್ತಿದ್ದು ಎಲ್ಲೋ ಉಪಯೋಗ ಆಗತ್ತೆ. ಸುಮ್ಮನೆ ಆ ಶಾಲೆಗೆ ನಾನು ಮಕ್ಳಿಗೆ ಹೇಳ್ಕೊಡೋಕೆ ಅಂತ ಹೋಗ್ತಿದ್ದಿದ್ದು ಅನುಭವ ಇಲ್ಲಿ ಶಾಲೆ ಮಾಡೋಕ್ಕೆ ಅನುಕೂಲ ಆಯಿತು ಅಲ್ವಾ. ನಾಡದ ಕಂಬದಲ್ಲಿ ಅಲ್ಲಿ ಲೋಟ ತೊಳೆಯೋ ಕೆಲಸಕ್ಕೆ ಸೇರಿಕೊಂಡು ನಾಟಕಗಳು ನೋಡ್ತಾ ನೋಡ್ತಾ ನಾಟಕ ಮಾಡೋಕ್ಕೆ ಹೆಲ್ಪ್ ಆಯಿತು. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸಕ್ಕೆ ಸೇರಿಕೊಂಡು ಪ್ರೆಸ್ ಇಡೋಕ್ಕೆ ಹೆಲ್ಪ್ ಆಯಿತು. ಯಾವಾಗಲೂ ಒಂದು 94-95 ಅಸ್ಟ್ರಾಲಜರ್ ಒಬ್ಬರು ಪರಿಚಯ ಆಗಿ ಅವರ ಆತ್ಮೀಯತೆ ಬೆಳೆದು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಒಂದಿಷ್ಟು ಅವ್ರ ಜೊತೆ ವಿದ್ಯೆಯನ್ನು ಕಲಿತು ನಾನಿವಾಗ ಆಸ್ಟ್ರಾಲಜಿ ಹೇಳೋಕ್ಕೆ ಅನುಕೂಲ ಆಯಿತು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಇವತ್ತಿನ ಯೂತ್ ಜನ್ರೇಷನ್ಗೆ ಸಮಯ ವೇಸ್ಟ್ ಮಾಡಬೇಡಿ. 3 ಟೈಮ್ ಇತ್ತಂದ್ರೆ ಏನಾದ್ರು ಕಲೀರಿ. 3 ಇನ್ನೆಲ್ಲ ಉಪಯೋಗ ಅದು ಮಾಡಿ ಏನು ಮಾಡ್ಕೊಳ್ಳೋದು ಇವಾಗ ಅಂತ ಯೋಚನೆ ಮಾಡಲೇಬೇಡಿ. ಎಲ್ಲಿ ಯೂಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಓದು ಬೇಡ ಬೇಡ ಅಲ್ವಾ. ನಾನು ಬರೀ SSLC ಓದಿರೋದು. SSLC ಓದು ಮುಖ್ಯ ಆಗಲೇ ಇಲ್ಲ. ದೇಶ ವಿದೇಶಗಳ ಕಾರ್ಯಕ್ರಮ, ದುಬೈ, ಸಿಂಗಾಪುರ್ ಮತ್ತು ಎಲ್ಲ ಇತರ 8-10 ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದಿದ್ದೀನಿ. ಹೆಸರಾಂತ ಕಂಪ್ನಿಗಳಲ್ಲೆಲ್ಲ ಶೋಗಳು. ಅಯ್ಯೋ, ಹೆಸರಾಂತ ಕಂಪ್ನಿ ಅಂದರೆ ಬೆನ್ಸ್ವರೆಗೂ, ಹಿಂದೂಸ್ತಾನ್ ಲಿವರಿಂದ ಬೆನ್ಸ್ವರೆಗೂ. ನೀವು ನನ್ನ ವೆಬ್ಸೈಟಲ್ಲಿ ನೋಡಬೇಕು ಅನ್ಕೋತೀನಿ. ಬೆಂಗಳೂರಿನ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ಕರ್ನಾಟಕದ ಎಲ್ಲ ದೊಡ್ಡ ದೊಡ್ಡ ಆಯೋಜಕರ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅನುಭವ
ಇಲ್ಲ ಒಂದು ಕಡೆ ಒಂದಿಷ್ಟು ಸಾಹಿತ್ಯಗಳನ್ನು ಓದ್ಕೊಂಡಿದ್ದು. ನನಗೆ ಪುಸ್ತಕ ಓದ ಹುಚ್ಚಿದೆ. ನಾನು ಒಂದು 20 ಪುಸ್ತಕ ಬರೆದಿದ್ದೇನೆ. ಸಪ್ನ ಬುಕ್ ಹೌಸೇ ನಂದು 2-3 ಬುಕ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಹತ್ತು ಮುತ್ತು ಅನ್ನುವ 10 ಮಕ್ಕಳ ನಾಟಕದ ಪುಸ್ತಕ ರೀಪ್ರಿಂಟ್ ಆಗಿದೆ ಸಪ್ನದಲ್ಲಿ. 20 ನಾಟಕಗಳು ಬರೆದಿದ್ದೀನಿ. 2-3 ಹನಿಗಮನ ಸಂಕಲನ ಬರೆದಿದ್ದೀನಿ. ಇತ್ತೀಚೆಗೆ ಕೋಟೆ ನಾಗನ ಕಾಮಿಡಿ ಕಗ್ಗ ಅಂತ ಒಂದು ಬುಕ್ ಬರೆದಿದ್ದೀನಿ. ಇನ್ನೊಂದು ಬುಕ್ ಪ್ರಿಂಟ್ ಅಚ್ಚನಲ್ಲಿ ಇದೆ. ಇನ್ನೊಂದು ಬುಕ್ ಬರುತ್ತೆ. ಇದು ಈ ಸಾಹಿತ್ಯದ ಒಡನಾಟ ಇವೆಲ್ಲ ಬಂದಿದ್ದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ. ಅಕ್ಷರಗಳ ಜೊತೆ ಪ್ರತಿದಿನ ಬೆರೀತಿದ್ವಲ್ಲ ಅಕ್ಷರ ಸಾಹಿತ್ಯದಲ್ಲಿ, ಅದು ಸಾಹಿತ್ಯ ಅನ್ನೋದಲ್ಲಿ ಬಂತು. ಚಿಕ್ಕ ವಯಸ್ಸಿಂದನೂ ಬರಿತಾ ಇದ್ವಿ. ಇವೆಲ್ಲ ಅನುಭವಗಳ ಮೂಟೆ ಈ ಬಣ್ಣ ಅಭಿನಯ ಶಾಲೆ ಮಾಡೋವರೆಗೂ ಬಂತು. ಅಲ್ಲಿ ಆ್ಯಕ್ಟಿಂಗ್ ಇದೆ, ಡಾನ್ಸ್ ಇದೆ, ಕೀಬೋರ್ಡ್ ಇದೆ, ಮಕ್ಕಳಿಗಿದೆ, ಜೂನಿಯರ್ಗಿದೆ, ಸೀನಿಯರ್ಸ್ಗಿದೆ. ಹನ್ನೊಂದು 12 ಬಂದ್ವಿ ಅಲ್ಲಿಗೆ. ಇವೆಲ್ಲದರಿಂದ ಕಷ್ಟಪಟ್ಟು ಯಾವುದೇ ದುಶ್ಚಟಗಳಿಗೆ ಹೋಗದೆ, ದುಸ್ಸಂಗ ದುಸ್ಸಹವಾಸಗಳಿಗೆ ಹೋಗದೆ ಇಟ್ಕೊಂಡಿದ್ದಂಥ ಒಂದು ಅಮೌಂಟಲ್ಲಿ, ಶೇಖರಿಸಿದಂಥ ಒಂದು ಅಮೌಂಟಲ್ಲಿ 2013ರಲ್ಲಿ ಒಂದು ಮನೆ ಫ್ಲ್ಯಾಟ್ ತಗೋತೀನಿ ಬೆಂಗಳೂರಲ್ಲಿ. ಪ್ರಪ್ರಥಮ ಬೆಂಗಳೂರಲ್ಲಿ ಒಂದು ಸ್ವಂತ ನಿವಾಸ. ಒಂದಿಷ್ಟು ಸಮಾಧಾನ, ಅಬ್ಬಾ ಬಾಡಿಗೆ ಕಟ್ಟೋ ತಪ್ಪಲ್ಲ, ಹೆಂಗೋ ಮುಂದೆ ಉಸಿರಾಡ್ಕೊಂಡು ಹೋಗ್ಬೋದು. ಆವಾಗ ನಂದು ಇನ್ನೊಂದು ಕನಸಿರುತ್ತೆ, ನಿರ್ದೇಶನ, ಸಿನಿಮಾ ನಿರ್ದೇಶನ. ಏನು ಭಾಳ 2005ರಿಂದನೂ ಟ್ರೈ ಮಾಡೋದು, ಪ್ರೊಡ್ಯೂಸರ್ ಸಿಗೋದು ಕತೆ ಹೇಳೋದು ಕ್ಯಾನ್ಸಲ್ ಆಗೋದು, ಪ್ರೊಡ್ಯೂಸರ್ ಸಿಗೋದು ಕತೆ ಹೇಳೋದು ಕ್ಯಾನ್ಸಲ್ ಆಗೋದು. ನಾನು ಆಮೇಲೆ ಡಿಸೈಡ್ ಮಾಡಿದೆ ನಾನು ಡೈರೆಕ್ಟರ್ ಆಗಲ್ಲ. ಇಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ನಡೆಯುತ್ತೆ. ಬಣ್ಣ ಅಭಿನಯ ಶಾಲೆ ಓಪನ್ ಮಾಡೋದಲ್ಲ, ಅದರದ್ದು ಫಂಕ್ಷನ್ ಮಾಡಿದಾಗ ಅದರ ಆಹ್ವಾನ ಪತ್ರಿಕೆಗಳು, ಅದರದ್ದು ಪಬ್ಲಿಸಿಟಿ ಪೋಸ್ಟರ್ಸ್ ಎಲ್ಲ ಪ್ರಿಂಟ್ ಮಾಡ್ಸೋಕ್ಕೆ ಒಂದು ಪ್ರೆಸ್ಗೆ ಹೋಗ್ತಿದ್ದೆ ಕತ್ರಗುಪ್ಪೆಯಲ್ಲಿ, ಧೃತಿ ಎಂಟರ್ಪ್ರೈಸಸ್. ಅವ್ರು ಕ್ಲೋಸ್ ಆಗಿರ್ತಾರೆ. ಅವ್ರದ್ದು ಸುಮ್ಮನೆ ತಮಾಷೆ ಹೇಳಿದಾಗೆ ಒಂದು ಸಿನಿಮಾ ಮಾಡಿ ಸರ್ ಅಂತ. ಮಾಡನ್ಬಿಡ್ರಿ ನೀವೆಲ್ಲ ಇರೋ, ಮಾಡದೆ ಏನು ಅಂತ ಸುಮ್ಮನೆ ತಮಾಷೆಗೆ ಸುಮ್ಮನಾಗೋದೆ ನಾನು. ಈ ಊರಲ್ಲಿ ಮಾಡ್ತಾರೆ. ಅದಾಗ ಒಂದು ತಿಂಗಳಿಗೆ ಏನೋ ಸಿನಿಮಾ ಅಂದರೆ ಅಪ್ಪ ಮತ್ತೆ ಮಾತಾಡಲೇ ಇಲ್ಲ ಅಂತ ಅವರೇ ಅಂದರು. ಅಯ್ಯೋ ನಾನು ಸುಮ್ಮನೆ ತಮಾಷೆ ಹೇಳಿದ್ರು, ಇವರು ಸೀರಿಯಸ್ಸಾಗಿ ಕೇಳ್ತಿದ್ದಾರಲ್ಲ. ಅಲರ್ಟ್ ಆಗಿಬಿಟ್ಟೆ. ಅವಾಗ ಗಮನ ಸರ್ ಕತೆ ಅದು ಮಾಡಿ, ನನಗೆ ಹೀರೋ ಹೀರೋಯಿನ್ ಎಲ್ಲ ಇಷ್ಟ ಇಲ್ಲ, ಯಾವ ಥರ ಪಿಕ್ಚರ್ ಬೇಡ, ಯಾರೋ ಒಂದು ಮೆಸೇಜ್ ಇರುವಂಥದ್ದು, ಡಿಫ್ರೆಂಟ್ ಆಗಿರೋದು, ಹಂಗಾರೆ ಚಿಲ್ಡ್ರನ್ ಮೂವಿ ಮಾಡೋಣ ಸರ್ ಅಂಥೇಳಿ. ಆಗ ನಾನೇ ಬರೆದಿದ್ದೊಂದು ಉಸಿರು ಅಂತ ಒಂದು ಬುಕ್ ಇತ್ತು. ಅದನ್ನ ಕತೆ ತಗೊಂಡು ಅದನ್ನು ಒಂದು ಸ್ವಲ್ಪ ಸಿನಿಮೀಕರಣ ಮಾಡಿ ಅಲ್ಲಲ್ಲೇ ಬದಲಾವಣೆ ಮಾಡಿ ಓ ಕತೆ ಹೇಳಿದೆ ಇಷ್ಟ ಆಯಿತು. ಅದು ಬಾನಾಡಿ, ಅದಕ್ಕೊಂದು ರೂಪ ಕೊಟ್ಟು ಹೆದರಿಕೆಯಲ್ಲೇ ಡೈರೆಕ್ಟ್ ಮಾಡಿದೆ. ಹೆದರ್ಕೊಂಡೇ ಡೈರೆಕ್ಟ್ ಮಾಡಿದೆ. ಮೊದಲು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಏನಾಗುತ್ತೋ ಏನು ಕತೆನೋ. ಶಂಕರ್ನಾಗ್ ಅವ್ರ ಹತ್ರ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಕಲಿಬೇಕು ಅಂತಿದ್ದೆ, ಕಲೀಲಿಲ್ಲ. ಆದರೂ ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರೇ ಮಾನಸ ಗುರು ಅಂತ ಬಾಂಡ್ ಧೈರ್ಯದಲ್ಲಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಶೂಟಿಂಗ್ ಒಂದು ವಾರ ಇದ್ದಾಗವಾಗ ಭಯ ಇತ್ತು ನನ್ನಲ್ಲಿ. ಕ್ಯಾಮ್ರಾ ಬಗ್ಗೆ ಐಡಿಯಾ ಇಲ್ಲ, ಸಾಹಿತ್ಯ ಬಿಟ್ಬಿಡಿ, ಸಂಭಾಷಣೆ ಅದರಲ್ಲೆಲ್ಲ ಕಿಂಗು, ಅದು ಬಿಟ್ಬಿಡಿ. ಕ್ಯಾಮ್ರಾ ಐಡಿಯಾ ಇಲ್ಲ, ಟೆಕ್ನಿಕಲ್ಲಾಗಿ ಐಡಿಯಾ ಡೈರೆಕ್ಟ್ರಿಗೆ ಇರಬೇಕು. ಕ್ಯಾಮ್ರಾ ಇಲ್ಲಿ ಇಡಿ ಅಂತ ಹೇಳೋಕ್ಕೆ ಗೊತ್ತಿರಬೇಕು. ಇಲ್ಲವ್ರು ಕ್ಯಾಮ್ರಾಮನ್ ಇಟ್ಟಿರ್ತಾರೆ, ಪಿಕ್ಚರ್ ಆಗುತ್ತೆ ತಾನೆ. ಏನು ಮಾಡಲಿ, ಅದೊಂದು ಭಯ ಕೂತ್ಕೊಳ್ತಾನೆ. ಕತೆ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಪಾತ್ರಧಾರಿಗಳ ಆಯ್ಕೆ ಚೆನ್ನಾಗಿದೆ, ದತ್ತಣ್ಣ ಇದ್ದಾರೆ, ರಾಜೇಶ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಇದ್ದಾರೆ, ಟೀಮ್ಸ್ ಇದೆ, ಎಲ್ಲ ಓಕೆ ಇದೆ. ಟೆಕ್ನಿಕಲ್ಲಾಗಿ ನಾನು ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲಲ್ಲ, ಲೆನ್ಸು ಚೂರು ಅಲ್ಲಲ್ಲೇ ಐಡಿಯಾ ಇತ್ತು. ಏಕೆಂದರೆ ಸಂಕ್ರಾಂತಿ ಮಾಡುವಾಗ ಒಂಚೂರು ನಾಗಬಾಣ ಅವರಿಂದ ತಿರುಗಾಡುವೆ, ಒಂಚೂರು ಐಡಿಯಾ ಇತ್ತು. ಏನು ಮಿಡ್ಡು ಲಾಂಗು ಕ್ಲೋಸಪ್ಪು ಈ ಥರ ಶಾರ್ಟ್ಸ್ ಎಲ್ಲ ಗೊತ್ತಿತ್ತು, ಬಟ್ ಅಷ್ಟು ಸಾಲದಲ್ಲ ಸಿನಿಮಾಗೆ. ಆವಾಗ ಅದೇ ಭಯದಲ್ಲೇ ಇದ್ದಾಗ ಒಂದು ವಾರ ಶೂಟಿಂಗ್ ಇದೆ ಅನ್ನೋವಾಗ ಕನಸಿಗೆ ಶಂಕರ್ನಾಗ್ ಬಂದ್ಬಿಡ್ತಾರೆ. ಅದೊಂದೇ ಸರಿ ಬಂದಿರೋದು ಇನ್ನು ಬಂದಿಲ್ಲ. ನಾನು ಅವ್ರ ಹತ್ರ ಹೇಳ್ಕೊಂಡಂಗೆ
ಸರ್ ನನಗೆ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಮತ್ತೆ ಕಲೀಲಿಲ್ಲ ಮಾಡ್ತೀನೋ ಇಲ್ವೋ ಏ ಮಾಡ್ತೀರಾ ರೀ ಐ ನೀವು ಹೋಗಿ ಹೇಳ್ತೀನಿ ನುಗ್ಗಿ ಅಂತಂದಂಗೆ ಸೊ ಅದೊಂದೇ ನನಗೆ ಆತ್ಮವಿಶ್ವಾಸ ಬಂತು ಶುರು ಮಾಡಿದೆ ಕ್ಯಾಮ್ರಾಮನ್ ಅವರ ಹತ್ರ ನನಗೆ ಗೊತ್ತಿಲ್ಲ ಅಂತ ನಾನು ತೋರಿಸ್ಕೊಂಡೇ ಇಲ್ಲ ಗೊತ್ತಿರೋ ಥರನೇ ಮುಹೂರ್ತ ದಿನ ಎಲ್ಲ ಗೊತ್ತಿರೋ ಥರನೇ ಇಲ್ಲೊಂದು ಟ್ರೈಲೇ ಹಾಕೊಳ್ಳಿ ಅವ್ರು ಆರ್ಟಿಸ್ಟ್ ಇರ್ತಾರೆ ಇಲ್ಲೇ ಟ್ರೈಲೇ ಹಾಕೊಳ್ಳಿ ಅವ್ರು ಹಾಕ್ಕೊಂಡ್ರು ಒಂದು ಸೀನ್ ತೆಗೆದೆ ನಂದು ರಮೇಶ್ ಮಂಡಿತ್ತು ಒಂದು ಎಂಟತ್ ಕಟ್ಟಿಂಗ್ ಮಾಡಿದೆ ಅದನ್ನು ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಎಲ್ಲೂ ಆಕ್ಸೆಸ್ ಹೊಡೆದಿಲ್ಲ ಎಲ್ಲೂ ಆಕ್ಸೆಸ್ ಹೊಡೆದಿಲ್ಲ ಏ ಹಿಂಗೆ ಯಾರು ಇಡ್ತಾರ ಸರ್ ನೀವೇನು ಸರ್ ನೀವು ಯಾರು ನಕ್ಕು ಬಿಡ್ತಾರೆ ಅಂತ ಯಾರೂ ಹೊಂದಿಲ್ಲ ಇಡೀ ಶಾರ್ಟು ಹತ್ತನೇ ಶಾರ್ಟ್ ತೆಗೆದೆ ಅವನು ಕ್ಯಾಮ್ರಾಮನ್ ಸರ್ವಿಸ್ ಅನುಭವರ ಕ್ಯಾಮ್ರಾಮನ್ ಏನು ಹೇಳಲಿಲ್ಲ ಅಲ್ಲಿಗೆ ದೇವರ ಅನುಗ್ರಹ ಇಲ್ಲೂ ಇದೆ ಅವತ್ತಿಂದ ಶುರು ಮಾಡಿದವನು ಇಡೀ ಸಿನಿಮಾ ಕ್ಯಾಮ್ರಾ ನಾನು ಹೇಗೆ ಹೇಳ್ತೀನಿ ಹಾಗೆ ಅವ್ರು ತೆಕ್ಕೊಟ್ರು ಸ್ಟೇಟ್ ಅವಾರ್ಡ್ ಬಂದೋಯ್ತು ನ್ಯಾಷನಲ್ ಅವಾರ್ಡ್ ಬಂತು ಅಷ್ಟೇ ಆಗಲೇ ಹೇಳಿದ್ನಲ್ಲ ಧೈರ್ಯ ಹಾಗೆ ಹೋಯ್ತಲ್ಲ ಅದಾದ ಮೇಲೆ ನೀವು ನಂಬಲ್ಲ ರೀ ಈಗ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಹತ್ತು ವರ್ಷ ಒಂಬತ್ತು ಆಯಿತು ಸಿನಿಮಾ ಮೊನ್ನೆ ಹೊಳೆ ನರಸೀಪುರದ ಗಣಪತಿ ಪೆಂಡಾಲ್ನಲ್ಲಿ ಈ ಸಿನಿಮಾವನ್ನು ಕಾರ್ಯಕ್ರಮವಾಗಿ ಹಾಕ್ಸ್ಕೊಂಡಿದ್ದಾರೆ ಆ ಸಿನಿಮಾ ವ್ಯಾಲ್ಯೂ ನೋಡಿ ಹತ್ತು ವರ್ಷ ಆಗಿದೆ ನನಗೆ ಅಲ್ಲಿ ವಾಟ್ಸಪ್ ಮಾಡ್ತಾನೆ ಇದ್ದರು ಎಂಟೈರ್ ಹಾಸನ ಜಿಲ್ಲೆ ಎಲ್ಲ ಪತ್ರಿಕೆಗಳಲ್ಲಿ ಅದನ್ನು ಹೊಗಳಿ ಬರೆದಿದ್ದಾರೆ ಹಾಸನ್ ನ್ಯೂಸಲ್ಲಿ ನ್ಯೂಸ್ ಮಾಡಿದ್ದಾರೆ ನೋಡಿದ್ರ ಉದಯವಾಣಿ ಬಂದಿದೆ ಪ್ರಜಾವಾಣಿ ಬಂದಿದೆ ಹತ್ತು ವರ್ಷ ಆಗಿದೆ ಸಿನಿಮಾ ಫೇಡ್ ಔಟ್ ಆಗೇ ಇಲ್ಲ ಅದು ನನಗೊಂದು ಸಂಕಲ್ಪ ಇತ್ತು ಏನು ಪುಟ್ಟಣ್ಣ ಕಣಗಲ್ ನನಗೆ ಮಾನಸ ಗುರುಗಳು ಅವ್ರದ್ದು ಪ್ರಥಮ ಚಿತ್ರ ಬೆಳ್ಳಿ ಮೋಡಕ್ಕೆ ರಾಜ್ಯ ಪ್ರಶಸ್ತಿ ಶಂಕರ್ನಾಗ್ ಡೈರೆಕ್ಷನ್ ಮಿಂಚಿನ ಓಟ ಪ್ರಥಮ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಇವರಿಬ್ಬರು ಮಾನಸ ಗುರುಗಳು ನಾನು ಮೊದಲನೇ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ತಗೋಬೇಕು ಇದು ಮುಂಚೆನೆ ಸಂಕಲ್ಪ ಯಾವಾಗ ನಾನು ಇಪ್ಪತ್ತೈದು ವರ್ಷ ಇರುವಾಗಲೇ ಸಂಕಲ್ಪ ತಗೊಂಡೆ ನೋಡಿ ಭಗವಂತ ಕೊಡಿಸ್ತ ಏ ನೀನು ಆಸೆ ಪಡ್ತಿದ್ದೀನಪ್ಪ ನೀವಿಬ್ಬರು ಮಾನಸ ಗುರುಗಳು ಬಂದೆ ನಿಂಗೆ ಬರ್ಬೇಕು ತಾನೇ ನೀನು ಸುಮ್ಮನೆ ಕೆಲಸ ಮಾಡ್ಕೊಂಡು ನಾನು ಕೊಡಿಸ್ತೀನಿ ಯಾಕೆ ಅಂದರೆ ಬೇರೆ ಪ್ರಶಸ್ತಿ ತಗೋಬೋದು ಮಕ್ಕಳ ಚಿತ್ರಕ್ಕೆ ಪ್ರಶಸ್ತಿ ತಗೊಳ್ಳೋದು ಬಹಳ ಕಷ್ಟ ಯಾಕೆಂದರೆ ಅದು ಒಂದೇ ಕ್ಯಾಟಗರಿ ಅತ್ಯುತ್ತಮ ಮಕ್ಕಳ ಚಿತ್ರ ಒಂದೇ ಪ್ರಥಮ ದ್ವಿತೀಯ ಇಲ್ಲ ಬಹಳ ಕಷ್ಟ 50 ಪಿಕ್ಚರ್ ಇರಲಿ ಒಂದೇ ಅವಾರ್ಡು ನೀನು 49 ಸಿನಿಮಾ ಸೋದಿಸ್ಬೇಕಲ್ರಿ ನೀವು ಹೆಂಗೆ ಡೈರೆಕ್ಟ್ ಮಾಡಬೇಕು ನಾವು ನಮ್ಮ ಚಿತ್ರ ಸ್ಪರ್ಧೆಗೆ ಹೋದಾಗ 39 ಪಿಕ್ಚರ್ ಇತ್ತು 38 ಪಿಕ್ಚರ್ ಬೀಳಿಸ್ಬೇಕಲ್ಲಪ್ಪ ನಮ್ಮ ಸಿನಿಮಾ ಹೆಂಗಿರ್ಬೇಕು ಅವ್ರು 8 ಜನ ಜೂರಿ ಕೂತ್ಕೊಂಡು ನೋಡ್ತಿರ್ತಾರೆ ಏನು ಯಾರು ಪೆದ್ರಲ್ಲ ಅಲ್ವಾ ಒಬ್ರು ಪತ್ರಕರ್ತರ ಸೈಡಿಂದ ಒಬ್ರನ್ನ ಹಾಕಿರ್ತಾರೆ ಮೇಸ್ಟ್ರನ್ನ ಒಬ್ರನ್ನ ಹಾಕಿರ್ತಾರೆ ಸಿನಿಮಾ ರಂಗದ ಕ್ಯಾಮ್ರಾಮನ್ ಒಬ್ರನ್ನ ಹಾಕಿರ್ತಾರೆ ಅಲ್ಲಿ ನೋಡೋಕ್ಕೆ ನಂಬರ್ ಕೊಡೋಕ್ಕೆ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅಲ್ಲಿ 8 ಜನನ ಒಳಕ್ಕೆ ಹಾಕೊಳಕ್ಕಾಗುತ್ತಾ ಅವ್ರು ಯಾರಂತಲೇ ಗೊತ್ತಿರಲ್ಲ ಕ್ವಾಲಿಟಿ ಇದ್ದರೆ ಮಾತ್ರ ಪ್ರಶಸ್ತಿ ಬರುತ್ತೆ ದೇವ್ರ ಅನುಗ್ರಹ ಭಗವಂತ ಕೊಡಿಸಿದ್ರು ಅದಾಯಿತು ನನ್ನ ಆಸೆ ತೀರಿರ್ತು ಅಲ್ಲಿ ಡಿಸೈಡ್ ಮಾಡಿದೆ ನಾನಿನ್ನು ಸಿನಿಮಾ ನಿರ್ದೇಶನ ಮಾಡದೇ ಇದ್ದರೂ ತೊಂದರೆ ಇಲ್ಲ ಇಡೀ ಜೀವನದಲ್ಲಿ ಒಂದೇ ಸಿನಿಮಾ ನಿರ್ದೇಶನ ಮಾಡಿದ್ರೂ ಪರವಾಗಿಲ್ಲ ಒಂದು ಅತ್ಯುತ್ತಮವಾದ ಗ್ರಂಥ ಎಷ್ಟು ವರ್ಷನೂ ಬೆಲೆ ಬಾಳು ಬರ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ನಲ್ಲ ಅಷ್ಟೇ ಸಾಕು ಅಲ್ಲಿ ಕೊಡಿ ಆ ಶೀಲ್ಡ್ ಇದೆ ತೋರ್ಸೋಣ ಜನಕ್ಕೆ ಅಲ್ಲೇ 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 ಕೊಡಿ ನೋಡಿ ಇದೆ ಆ ಚಿತ್ರ ಬಾನಾಡಿ ಇದು ಸಿನಿಮಾ 25ನೇ ದಿನ ಯಶಸ್ವಿಯಾಗಿ ಮುಗಿಸಿದಾಗ ಅದೇ ಎಲ್ಲ ತಂತ್ರಜ್ಞರಿಗೆ ಕಲಾವಿದರುಗಳಿಗೆ ಕೊಡೋಕೆ ಮಾಡಿದಂಥ ಒಂದು ಮೊಮೆಂಟು
ಒಂದು ಲೈಫನ್ನು ಬದಲಾಯಿಸ್ಬಿಡ್ತು. ಒಂದಿಷ್ಟು ಜನ ನೋಡಿ ಇಷ್ಟಪಟ್ಟರು. ಸಿನಿಮಾ ನಟ ಶ್ರೀಧರ್ ಅವರು ಹೀರೋ, ಇವ್ರಿಗೆ ಸಿನಿಮಾ ತೋರಿಸಿಲ್ಲ, ನಾನು ತೋರ್ಸೋಕ್ಕಾಗಿಲ್ಲ. ಯಾವತ್ತೋ ಏನೋ ಸುಮ್ಮನೆ ಕೂತ್ಕೊಂಡಿದ್ದವರು ಟಿ ವಿ ಹಾಕಿದ್ರಂತೆ, ಬಾನಾಡಿ ಸಿನಿಮಾ ಬಂತಂತೆ ಪಬ್ಲಿಕ್ ಮೂವೀಸಲ್ಲಿ. ಅದೊಂದು ಹೇಳೋದು ಮರ್ತೆ ನೋಡಿ, ಪಬ್ಲಿಕ್ ಮೂವೀಸ್ನಲ್ಲಿ ಅತಿ ಹೆಚ್ಚು ಸಾರಿ ರಿಪೀಟ್ ಆಗಿರುವ ಸಿನಿಮಾ ಇದೊಂದೇ. ಮೊನ್ನೆ ಸಂಡೆ ಬಂದಿದೆ, ಮೊನ್ನೆ ಆಯುಧ ಪೂಜೆ ಆಯ್ತಲ್ಲ, ಆಯುಧ ಪೂಜೆಯ ಹಿಂದಿನ ಸಂಡೆ, ಸೋಮವಾರ ಆಯುಧ ಪೂಜೆ ಅಲ್ವಾ, ಹಿಂದಿನ ಭಾನುವಾರ ಬಂದಿದೆ ಪಬ್ಲಿಕ್ ಮೂವಿಲಿ. ಮೂರುವರೆಯಲ್ಲಿ ನನಗೆ ಯಾರೋ ಫೋನ್ ಮಾಡಿದ್ರು ನಿಮ್ಮ ಸಿನಿಮಾ ಬರ್ತಾ ಇದೆ ಅಂತ, ಹಾಕ್ತಾನೆ ಇದ್ದಾರೆ ಅಲ್ಲಿಗೆ. ಪಬ್ಲಿಕ್ ಮೂವೀಸಲ್ಲಿ ಅವ್ರಿಗೆ ಕೇಳೋರು ಹೇಳ್ತಾರೆ ಇಲ್ಲ ಸರ್ ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಯಾಕೆಂದರೆ ಯೂಟ್ಯೂಬಲ್ಲಿ ಸಿನಿಮಾ ಇಲ್ಲ, ಟ್ರೈಲರ್ ಮಾತ್ರ. ಅವರು ಅಲ್ಲಿಗೆ ಕೇಳ್ತಾರೆ ಸಿನಿಮಾಗೆ, ಅದಕ್ಕೆ ಅವರು ಅವಾಗವಾಗ ತಿಂಗಳಿಗೆ ಒಂದು ಭಾನುವಾರ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಅತಿ ಹೆಚ್ಚು ಸಾರಿ ಶೋ ಆಗಿರತಕ್ಕಂಥ ಬಾನಾಡಿ ಅಲ್ಲಿಗೆ ಸಮಾಧಾನ ಆಗೋಯ್ತು. ನನಗೇನು ಎರಡನೇ ಪಿಕ್ಚರ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಆಮೇಲೆ ಈ ಚಿತ್ರರಂಗದಲ್ಲಿ ಚಿತ್ರಗಳ ತಯಾರಿಕೆ ಮತ್ತು ಪರಿಸ್ಥಿತಿ, ಪ್ರದರ್ಶನ ಸ್ಥಿತಿಗಳೇ ಬದಲಾಗೋಗ್ಬಿಟ್ವಲ್ಲ ಅಲ್ವಾ. ಯಾವುದೋ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಬಂತು, ಇನ್ನೇನೋ ಬಂತು. ಒಂದು ಸಿನಿಮಾ ಅಂದರೆ ಈ ಅದರದ್ದು ಡಿಸೈನೇ ಚೇಂಜ್ ಆಯಿತು, ಪ್ಯಾಟರ್ನೇ ಚೇಂಜ್ ಆಯಿತು. ಆವಾಗ ನಮ್ಮಂಥವ್ರಿಗೆ ಕಷ್ಟ ಆಗ್ತದೆ, ಆ ಓಟದೊಳಗೆ ಓಡೋಕ್ಕಾಗಲ್ಲ. ಸರಿ ಸುಮ್ಮನೆ ಆಗಿಬಿಟ್ಟೆ ನಾನು. ಆವಾಗ ಸುಮ್ಮನಾದ ಮೇಲೆ ಈ ಸಿನಿಮಾನೂ ಮುಗಿದ ಮೇಲೆ ನನ್ನ ತಲೆಯಲ್ಲಿ ಬಂದಿದ್ದು ಬಹಳ 10 ವರ್ಷ ಹಿಂದಿಂದ ಇದ್ದಂಥದ್ದು, ಮತ್ತೆ ಕಂಗಾಲಾದೆ, ಮತ್ತೆ ನಿರುದ್ಯೋಗಿ. ಈ ಸಿನಿಮಾ ಆದಮೇಲೆ ಡೈರೆಕ್ಷನ್ ಸಿಗ್ತಾ ಇಲ್ಲ, ರಂಗೋಲಿ ಮುಗಿದೋಗಿದೆ, ಬೇರೆ ಸೀರಿಯಲ್ಲೂ ಇಲ್ಲ, ಏನು ಮಾಡೋದು, ವಾಟ್ ನೆಕ್ಸ್ಟ್. ನಾನೇ ಒಬ್ಬ ಆಸ್ಟ್ರಲೈಸರ್ ಅಂತ ಹೋದೆ, ನೀವು ಕೇಳಿರ್ಬೋದು. ಅರುಳಾಳನ್ ಅಂತ ಒಬ್ಬರಿದ್ದಾರೆ, ಅರುಳಾಳನ್ ಅಂತ ಜಿ ಕನ್ನಡದಲ್ಲಿ ಬರ್ತಿದ್ರು, ಅವ್ರ ಹತ್ರ ಹೋದೆ. ಅವರಾದ್ಮೇಲೆ ಇನ್ನೊಬ್ರು ಜೋಶಿ ಅಂತ ಒಬ್ಬರಿದ್ದೆ, ಅವ್ರ ಹತ್ರ ಹೋದೆ.